ಬ್ಯಾಂಕ್ಗಳಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಎಸಗಿ ವಿದೇಶಕ್ಕೆ ಪಲಾಯನ ಮಾಡಿರುವಂತಹ ವಿಜಯ್ ಮಲ್ಯಗೆ ಮೋದಿ ಹಾಗೂ ಸಿಬಿಐ ಸಹಕಾರ ನೀಡಿದೆ ಅಂತ ಕಾಂಗ್ರೆಸ್ನ ರಾಷ್ಟೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಲುಕ್ಔಟ್ ನೋಟಿಸ್ ಮಾಹಿತಿ ನೋಟಿಸ್ ಆಗಿ ಬದಲಾಯಿಸುವಲ್ಲಿ ಮೋದಿ ಒಪ್ಪಿಗೆ ಇತ್ತು ಎನ್ನುವುದಾಗಿ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ವಿಜಯ್ ಮಲ್ಯ ಪಲಾಯನಕ್ಕೂ ಮುನ್ನ ಅರುಣ್ ಜೇಟ್ಲಿಯನ್ನ ಭೇಟಿಯಾಗಿ ಮಾತುಕತೆಗೆ ನಡೆಸಿದ್ರು ಅಂತ ರಾಹುಲ್ ಆರೋಪವನ್ನ ಮಾಡಿದ್ರು. ಲುಕ್ಔಟ್ ನೋಟಿಸ್ ಅನ್ನ ಬದಲಿಸುವಲ್ಲಿ ಮೋದಿ ಅವರ ಕೈವಾಡ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಬ್ಯಾಂಕ್ಗಳಿಗೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಎಸಗಿ ಪರಾರಿಯಾದಂತಹ ವಿಜಯ್ ಮಲ್ಯಗೆ ಮೋದಿ ಹಾಗೂ ಸಿಬಿಐ ಸಹಕಾರ ನೀಡಿದೆ ಅಂತ ಹೇಳಿ ಎಐಸಿಸಿಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ನಿತಿನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಿತಿನ್, ಮಲ್ಯ ಮಹಾಪಲಾಯನಕ್ಕೆ ಮೋದಿ ಕೂಡ ಒಪ್ಪಿಗೆಯನ್ನ ನೀಡಿದ್ರು ಅಂತ ಇದೀಗ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೇಟ್ಲಿ ಅವರ ಬಳಿಕ ಇದೀಗ ಮೋದಿ ಅವರ ವಿರುದ್ಧ ಕೂಡ ರಾಹುಲ್ ಗಾಂಧಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಏನೇನು ಆರೋಪ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು? ಹಾ ನಿಶ್ಮಾ, ಮೋದಿ ಅವರು ಕೂಡ ಈಗ ಮಲ್ಯ ವಿದೇಶಕ್ಕೆ ಪರಿಹಾರಿಯಾಗಲು ಒಂದು ಸಪೋರ್ಟ್ ನೀಡಿದ್ರು ಅನ್ನುವಂತ ಬಗ್ಗೆ ರಾಹುಲ್ ಗಾಂಧಿ ಈಗ ಆರೋಪ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ರಾಹುಲ್ ಗಾಂಧಿಗೆ ಬಿಜೆಪಿ ವಿರುದ್ಧ ಒಂದರ ಮೇಲೆ ಒಂದು ಆರೋಪ ಮಾಡ್ತಾ ಇದ್ರು. ಆರೋಪದ ಮೂಲ ಹುಡುಕ್ತಾ ಹೋದರೆ ಇಂಗ್ಲೆಂಡ್ ನಲ್ಲಿ ನಡೆದಂತಹ ವಿಚಾರಣೆ ವೇಳೆ ಮಲ್ಯ ಒಂದು ಹೇಳಿಕೆ ಕೊಡ್ತಾರೆ, ನಾನು ವಿದೇಶಕ್ಕೆ ಹೋಗಕ್ಕಿಂತ ಮುಂಚೆ 2 ದಿನದ ಹಿಂದೆ ಅರುಣ್ ಜೇಟ್ಲಿ ಅವರನ್ನು ಭೇಟಿಯಾಗಿದ್ದೆ ಅಂತ. ಆ ಹೇಳಿಕೆಯಿಂದ ಅರುಣ್ ಜೇಟ್ಲಿ ಅವರು ಯಾವಾಗ ಮೋದಿ ಅವರು ಬಗ್ಗೆ ಅರುಣ್ ಜೇಟ್ಲಿ ಬಗ್ಗೆ ಹೇಳಿಕೆ ಮಲ್ಯ ಕೊಡ್ತಾರೋ ಅದರಲ್ಲಿ ರಾಹುಲ್ ಗಾಂಧಿ ಅವರು ಒಂದಲ್ಲ ಒಂದು ಹೇಳಿಕೆಯನ್ನು ಬಿಜೆಪಿ ವಿರುದ್ಧ ಹೇಳ್ತಾನೆ ಬರ್ತಾ ಇದೆ. ಇದೀಗ ಮೋದಿ ಅವರು ಕೂಡ ಈ ಬಗ್ಗೆ ಮಲ್ಯ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂತ ಬಗ್ಗೆ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ಈಗ ಔಟ್ಲುಕ್ ನೋಟಿಸ್ ಅನ್ನು ಮಾಹಿತಿ ನೋಟಿಸ್ ಆಗಿ ಬದಲಾವಣೆ ಮಾಡೋದಕ್ಕೆ ಮೋದಿ ಅವರ ಸಪೋರ್ಟ್ ಇತ್ತು, ಅದಕ್ಕೆ ಸಿಬಿಐ ಅವರ ಸಪೋರ್ಟ್ ಕೂಡ ಇತ್ತು ಅಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ನಿಶ್ಮಾ. ಎಸ್ ನಿತಿನ್, ಈ ಒಂದು ಆರೋಪ ಮಾಡ್ಬೇಕು ಅಂತ ಹೇಳಿದ್ರೆ ಅವರ ಮನೆ ಏನಾದ್ರೂ ಒಂದು ಸಾಕ್ಷ್ಯ ಇರ್ಬೇಕು. ಈಗ ಏನಾದ್ರೂ ಆರೋಪಕ್ಕೆ ಬಿಜೆಪಿ ಅವರು ರಿಯಾಕ್ಟ್ ಮಾಡೋದಿದ್ರು ಕೂಡ ಈ ರೀತಿ ಔಟ್ಲುಕ್ ನೋಟಿಸ್ ಏನಿದೆ ಅದನ್ನ ಬದಲಿಸೋದಕ್ಕೆ ಮೋದಿ ಸಪೋರ್ಟ್ ಮಾಡಿದ್ದಾರೆ ಅಂತ, ಆ ರೀತಿಯಾದಂತಹ ಆಧಾರ ಏನಾದ್ರೂ ಇದೆಯಾ ರಾಹುಲ್ ಗಾಂಧಿ ಅವರ ಜೊತೆ ಹೇಗೆ ಅಂತ? ಸದ್ಯಕ್ಕೆ ಯಾವುದೇ ಆಧಾರ ಯಾವುದೇ ಇದ್ದಾಗೆ ಕಾಣ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಆರೋಪವನ್ನು ಮಾತ್ರ ಮಾಡಿದ್ದಾರೆ. ಆಧಾರ ಇಟ್ಕೊಂಡು ಮಾಡಿದಾರ ಅಥವಾ ಆಧಾರ ಇಟ್ಕೊಳ್ಳದೆ ಮಾಡಿದ್ದಾರೆ ಅನ್ನುವಂತ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಒಂದು ಮೂಲವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಪದೇ ಪದೇ ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ದಾರೆ. ಮೊನ್ನೆ ಹೇಳಿದಂತ ಒಂದೇ ಒಂದು ವಿಚಾರದಲ್ಲಿ ಹೇಳಿದಂತ ಒಂದೇ ಒಂದು ಹೇಳಿಕೆ ಮೇಲೆ ಇಟ್ಕೊಂಡು ಇದೆಲ್ಲ ಪದೇ ಪದೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಆಧಾರ ಇದೆಯೋ ಅಥವಾ ಅನ್ನುವಂತ ಬಗ್ಗೆ ಸದ್ಯ ಯಾವುದೇ ಮಾಹಿತಿ ಇಲ್ಲ ರಿಶ್ಮಾ. ಓಕೆ ನಿತಿನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.